ಕನ್ನಡ ಕಾಪಾಡಲು ನಿಮ್ಮ ಮಕ್ಕಳನ್ನು ಕನ್ನಡ ಸರ್ಕಾರಿ ಶಾಲೆಗೆ ಕಳಿಸಿರಿ ಎಂದು ಕಲಾವಿದೆ ಮೈಸೂರ್ ಮಾಲತಿ ಹೇಳಿದರು. ಆಶಾ ಕಿರಣ್ ಕಲಾ ಟ್ರಸ್ಟ್ ಗೋಕಾಕ್ ಬೆಂಗಳೂರು ಇವರ ವತಿಯಿಂದ ಕನ್ನಡ ಬೆಳೆಯಬೇಕು ಉಳಿಯಬೇಕು ಎಂದರೆ ಸರ್ಕಾರ ಉಚಿತವಾಗಿ ವಿದ್ಯೆ ಕಲಿಸಲು ಕನ್ನಡ ಶಾಲೆಗಳಿಗೆ ಸಾಕಷ್ಟು ಎಲ್ಲದರಿಂದ ಅನುಕೂಲ ಮಾಡಿಕೊಟ್ಟಿದೆ. ಮೆರಿಟ್ ಮೇಲೆ ಶಿಕ್ಷಕರನ್ನು ಆಯ್ಕೆ ಮಾಡುತ್ತಾರೆ. ಆದರೂ ನಾವು ಸಾಲ ಸೋಲ ಮಾಡಿಯಾದರೂ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸುತ್ತೇವೆ. ಇದನ್ನೆಲ್ಲ ಅರಿತು ಮಾಲತಿಯಮ್ಮ ಮೈಸೂರು ಇವರು ಗೋಕಾಕ್ನಲ್ಲಿ ಕನ್ನಡ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಕನ್ನಡ ವಿಷಯಕ್ಕೆ 125 ಅಂಕ ಪಡೆದ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಿದ್ದರು. ಗೋಕಾಕ್ನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ನೀಡಿ ಗೌರವಿಸಿದರು. ಇದರಿಂದ ಮಕ್ಕಳಿಗೆ ಕನ್ನಡದ ಮೇಲೆ ಕಲಿಯುವ ಆಸಕ್ತಿ ಹುಟ್ಟಿಸುವುದು ಹಾಗೂ ಪಾಲಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಲು ಪ್ರೇರಣೆ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದೇ ವೇಳೆ ಉಪಸ್ಥಿತ ಗಣ್ಯರನ್ನು ಕೂಡ ಸನ್ಮಾನಿಸಲಾಯಿತು. ಮಾಲತಿ ಅಮ್ಮನವರು ಸಿನಿಮಾ ಹಿರಿಯ ನಟಿಯಾಗಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಒಳ್ಳೆಯ ಪಾತ್ರವನ್ನ ಮಾಡಿರುವವರು. ಅದರಲ್ಲಿಯೇ ಬಿಡುವು ಮಾಡಿಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮತ್ತು ಕನ್ನಡ ವಿಷಯಕ್ಕೆ ಹೆಚ್ಚುವರಿ ಅಂಕ ಪಡೆದ ಮಕ್ಕಳಿಗೆ ಉತ್ತೇಜನ ನೀಡುವ ಪ್ರತಿಭಾ ಪುರಸ್ಕಾರ ಪ್ರದಾನ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈ ಸಮಾರಂಭದಲ್ಲಿ ಜಿಬಿ ಬಳಿಗಾರ್ ಉದ್ಘಾಟಕರಾಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನ ಅಶೋಕ್ ಪೂಜೇರಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಹಾಂತೇಶ್ ತಾಂಶಿ, ಶ್ಯಾಮಾನಂದ ಪೂಜೇರಿ, ವಿಎಂ ವನ್ನೂರ್, ಶ್ರೀಮತಿ ಜೀರ್ಗ್ಯಾಳ್ ಮತ್ತು ಎಂಬಿ ಬಳಿಗಾರ್ ಈ ಎಲ್ಲ ಗಣ್ಯರು ಕನ್ನಡ ಶಾಲೆಗಳ ಹಾಗೂ ಮಕ್ಕಳ ಬಗ್ಗೆ ತಮ್ಮ ತಮ್ಮ ಅನುಭವವನ್ನ ಸಭೆಯಲ್ಲಿ ಹಂಚಿಕೊಂಡರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.